ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 2030 BDA ಲೇಔಟಲ್ಲಿ ಬಿಲ್ಟಪ್ ಆಗಿದೆ. ನೀವು ನೋಡ್ತಾ ಇದ್ದೀರೋ, ಆಪೋಸಿಟಲ್ಲಿ 30 ಫೀಟ್ ರೋಡ್ ಇದೆ. ನೀವು ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಎಲಿವೇಶನ್ನು. ಹಾಗೆ ಕೆಳಗಡೆ ನಿಮಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಬನ್ನಿ, ಒಳಗೆ ಹೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ವಾಟರಿಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಇದೆ. ಹಾಗೆ ನಿಮಗೆ ಇದು BDA ಲೇಔಟ್ ಆಗಿರುತ್ತೆ, ವಿಶ್ವೇಶ್ವರಯ್ಯ ಲೇಔಟು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಮನೆ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಎಲಿವೇಶನ್ ಈ ರೀತಿ ನೋಡಕ್ ಸಿಗುತ್ತೆ. ಇದು ಈ ಮನೆಯ ಮೇನ್ ಡೋರು. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಟೀ ಕುಡ್ದಾಗಿರುತ್ತೆ. ಬನ್ನಿ ಈಗ ಒಳಗೆ ಹೋಗಿ ಮನೆ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಎಲ್ರಿಗೂ ಮನೆಗೆ ಸ್ವಾಗತ. ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಒಂದು ಲಿವಿಂಗ್ ಹಾಲ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಫಾಲ್ ಸೀಲಿಂಗ್ ಅಥವಾ ಟಿವಿ ಯೂನಿಟ್ ಎಲ್ಲನೂ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ವಿಂಡೋಸ್ಗಳು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಹಾಗೆಯೇ ನಿಮಗೆ ಹಾಲಿನ ಲೆಫ್ಟ್ ಸೈಡಿಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಡ್ರೆಸ್ಸಿಂಗ್ ಒಂದು ಸ್ಪೇಸ್ ಥರ ಮಾಡಿಕೊಟ್ಟಿದ್ದಾರೆ, ಅಂದರೆ ಮಿರರ್. ಇಲ್ಲಿ ನಿಮಗೆ ಅಟ್ಯಾಚ್ಡ್ ಕಿಚನ್ ಹಾಗೆ ಡೈನಿಂಗ್ನ ಬಿಲ್ಡಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಒಂದು ಎಲ್ ಶೇಪ್ಡ್ ಕಿಚನ್ನು. ಹಾಗೆ ನಿಮಗೆ ಕಿಚನ್ನ ಪಕ್ಕದಲ್ಲೇ ಒಂದು ಕಾಮನ್ ವಾಶ್ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಕೂಡ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ಹಾಗೆ ನಮ್ಮ ಅಟ್ಯಾಚ್ಡ್ ಡೈನಿಂಗ್ ಹಾಗೂ ಕಿಚನ್ನ ಪಕ್ಕದಲ್ಲೇ ನಿಮಗೆ ದೇವರ ಮನೆನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಹಾಗೆಯೇ ಇದಾಗಿತ್ತು ಈ ಮನೆಯ ಫಸ್ಟ್ ಫ್ಲೋರ್ನ ಓವರ್ಆಲ್ ವ್ಯೂ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನಮ್ಮ ರೈಟ್ ಹಾಗೂ ಲೆಫ್ಟ್ ಸೈಡ್ ಎರಡೂ ಕಡೆ ಕೂಡ ರೂಮ್ನ ಬಿಲ್ಟಪ್ ಮಾಡಿದ್ದಾರೆ. ಬನ್ನಿ ಈಗ ರೈಟ್ ಸೈಡಿಗೆ ಹೋಗಿ ರೂಮ್ ಯಾವ ರೀತಿ ಪ್ಲ್ಯಾನ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ರೂಮು. ಹಾಗೆ ನಿಮಗೆ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಕಂಪ್ಲೀಟ್ಲಿ ಕವರ್ಡ್ಸ್ಗಳನ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಎಲ್ಲ ಕೂಡ ಅಟ್ಯಾಚ್ಡ್ ಇದೆ. ನೀವು ನೋಡ್ತಾ ಇದ್ದೀರಾ, ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ವಿಂಡೋಸ್ಗಳನ್ನು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವೀಗ ಚಿಲ್ಡ್ರನ್ಸ್ ಬೆಡ್ರೂಮ್ನ ನೋಡಿದ್ರಿ, ಬನ್ನಿ ಈಗ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಂದೊಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು. ಕಬರ್ಡ್ಸ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಎರಡೂ ಕೂಡ ಬಿಲ್ಡಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇರ್ಬೋದು, ಒಂದೊಳ್ಳೆ ಸ್ಪೇಷಿಯಸ್ ಆದ ಅಟ್ಯಾಚ್ಡ್ ವಾಶ್ರೂಮು. ಹಾಗೆಯೇ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಬಿಲ್ಡಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡಿದ್ರಲ್ಲ, ಇದಾಗಿತ್ತು ಈ ಫ್ಲೋರ್ನ ಬೆಡ್ರೂಮ್ಸ್ಗಳು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು. ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನಮ್ಮ ರೈಟ್ ಸೈಡ್ಗೆ ರೂಮ್ನ ಬಿಲ್ಟಪ್ ಮಾಡಿದ್ದಾರೆ. ಹಾಗೆ ನಮ್ಮ ಲೆಫ್ಟ್ ಸೈಡಿಗೆ ಸಿಟ್ಔಟ್ ಏರಿಯಾನ ಬಿಲ್ಟಪ್ ಮಾಡಿದ್ದಾರೆ. ಫಸ್ಟ್ ಬನ್ನಿ ಈಗ ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲೂ ಕೂಡ ನೀವು ಕೆಳಗಡೆ ನೋಡ್ದಂಗೆ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಕಂಪ್ಲೀಟ್ಲಿ ಕಬೋರ್ಡ್ಸ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎರಡೂ ಕಡೆ ವಿಂಡೋಸ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ನ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ.
ಹಾಗೆಯೇ ನಿಮಗೆ ಆಗಲೇ ಹೇಳ್ದಂಗೆ ಒಂದು ರೂಮ್ ಹಾಗೆ ಒಂದು ಸಿಟ್ಔಟ್ ಏರಿಯಾನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಬನ್ನಿ ಈಗ ಸಿಟ್ಔಟ್ ಏರಿಯಾ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದೊಳ್ಳೆ ಏರಿಯಾ, ಹಾಗೆ ನಿಮಗೆ ಇಲ್ಲೇ ವಾಷಿಂಗ್ ಪಾಯಿಂಟ್ನ ಕೂಡ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರಾಪರ್ಟಿ ಹೇಗಿತ್ತು ಅಂತ ಹೇಳಿ. ಒಂದೊಳ್ಳೆ 20-30 ಫ್ಯಾಮಿಲಿಗೋಸ್ಕರ ಪ್ರಾಪರ್ಟಿ ಹುಡುಕ್ತಾ ಇರೋರಿಗೆ ಒಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಬಿಡಿ ಲೇಔಟು, ಪೇಪರ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನಿಮಗೆ, ವಿಶ್ವೇಶ್ವರ ಲೇಔಟು. ಇದಾಗಿತ್ತು ಈ ಮನೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್. ನಿಮಗೆ ವಾಟರ್ಗೆ ಆಗಲೇ ಹೇಳ್ದಂಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ 3 BHK ಇದೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿ ಪ್ರಾಪರ್ಟಿ ಬೇಕು ಅಂತ ಅಂದ್ರೂ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮ್ಮ ಕನಸಿನ ಮನೆ ಹಾಗೆ ನಿಮಗೆ ಬೇಕಾಗಿರೋ ಪ್ರಾಪರ್ಟಿ ತೊಗೊಳೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಹಾಗೆ ಈ ಮನೆಯ ಪ್ರಾಪರ್ಟಿದು ಪ್ರೈಸಿಂಗ್ ಬಂದು 1.45 crore ಪ್ರೈಸ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದ.